ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಯೋತಿಸ್ ಕಿಚನ್. ಇವತ್ತು ನಾನು ನಿಮಗೆ ಬದ್ನೆಕಾಯಿ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ಈಸಿಯಾಗಿ ಫಾಸ್ಟಾಗಿ ಆಗುತ್ತೆ. ಡೈಲಿ ಅನ್ನ ಸಾರು ತಿಂದು ತಿಂದು ಬೇಜಾರಾಗಿರೋರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಬೇಕಾಗಿರೋ ಸಾಮಗ್ರಿಗಳು, ಒಂದು 4 ಬದನೆಕಾಯಿ ತೊಗೊಂಡಿದ್ದೀನಿ. ಬದನೆಕಾಯಲ್ಲಿ ಕಪ್ಪದು ಉದ್ದದ ಬದನೆಕಾಯಿ ಬರುತ್ತಲ್ಲ, ಅದಾದ್ರೂ ಪರವಾಗಿಲ್ಲ, ಇದಾದರೂ ಪರವಾಗಿಲ್ಲ. ಮಂಗಳೂರು ಸೌತೆಕಾಯಿ ಒಂದು 2 ಚಿಕ್ಕ ಪೀಸ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಒಂದು 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ, ನೀವು ಖಾರ ಜಾಸ್ತಿ ತಿನ್ನೋದಿದ್ದರೆ ಜಾಸ್ತಿ ತೊಗೊಳ್ಳಿ. ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, 2 ಮೀಡಿಯಮ್ ಸೈಜ್ ಟೊಮೆಟೊ, ಹುಣಸೆಹಣ್ಣು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿ ಬಿಸಿ ಆಗಿದೆ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋಣ, ಜಾಸ್ತಿ ಬೇಡ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕೋಣ, ಬದನೆಕಾಯಿ ಹಾಕೋಣ, ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ. ಇದೊಂದು 5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಉರಿಯಲಿ. ಇವಾಗ ನೋಡಿ, ಇದು ಬೆಂದಿದೆ, ಒಂದು ಅರ್ಧ ಬೆಂದರೆ ಸಾಕು. ಇವಾಗ ಜೀರಿಗೆ ಹಾಕೋಣ, ಟೊಮೆಟೊನ ಅರ್ಧ ಕಟ್ ಮಾಡಿಟ್ಟಿದ್ದೀನಿ, ಅದನ್ನ ಹಾಕೋಣ. ಇವಾಗ ಇದು ಕೂಡ ಚೆನ್ನಾಗಿ ಬೇಯಲಿ, ಒಂದು 5 ನಿಮಿಷ ಬಿಟ್ಬಿಡೋಣ. ನೋಡಿ, ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಒಂದು 10 ನಿಮಿಷ ಇದನ್ನ ಆರಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಮಿಕ್ಸಿ ಹಾಕಬೇಕು. ಇವಾಗ ಇದು ತಣ್ಣಗಾಗಿದೆ, ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ, ಜಾರೆಲ್ಲ ಹಾಕ್ಕೊಂಡ್ಬಿಡೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹುಣಸೆಹಣ್ಣು ರಸ. ಕೆಲವರು ಹುಣಸೆಹಣ್ಣು ಜಾಸ್ತಿ ತಿಂತಾರೆ, ಕೆಲವರು ಕಮ್ಮಿ ತಿಂತಾರೆ, ಹುಣಸೆಹಣ್ಣು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಹಾಗೆ ಇದಕ್ಕೆ ನೀರು ಹಾಕಬಾರ್ದು, ಮತ್ತು ತರಿ ತರಿಯಾಗಿ ರುಬ್ಬಬೇಕು, ನುಣ್ಣಗಾಗಬಾರ್ದು. ನೋಡಿ, ಈ ಥರ ತರಿತರಿಯಾಗಿರಬೇಕು. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿಯಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕೋಣ, ಕಡಲೆಬೇಳೆ, ಉದ್ದಿನಬೇಳೆ, ಇದನ್ನ ಕೆಂಪುಗಾಗೋ ಥರ ಉರಿಯೋಣ. ನೋಡಿ, ಎಲ್ಲ ಕೆಂಪುಗಾಗಿದೆ. ಇವಾಗ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಹಾಕೋಣ. ಮಂಗಳೂರು ಸೌತೆಕಾಯಿನ ನಾನು ಸಣ್ಣ ಕಟ್ ಮಾಡಿಟ್ಟಿದ್ದೀನಿ, ಅದು ಹಾಕೋಣ. ಇವಾಗ ಸ್ಟವ್ ಆಫ್ ಮಾಡ್ಬಿಡೋಣ. ಇದು ಬೇಯಬಾರ್ದು, ಸುಮ್ಮನೆ ಎಣ್ಣೆಲಿ ಒಂಚೂರು ಹಿಂಗೆ ಬಾರಿಸಿದ್ರೆ ಸಾಕಾಗುತ್ತೆ. ಮಂಗಳೂರು ಸೌತೆಕಾಯಿ ಬಂದುಬಿಟ್ಟು ಆಪ್ಷನಲ್ಲು. ಇದು ಬಂದುಬಿಟ್ಟು ಅನ್ನದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನುವಾಗ ಅದು ಬಾಯಿ ಸಿಗುತ್ತಲ್ವಾ, ತುಂಬ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ ಹಾಕೋದು. ನಿಮ್ಗೆ ಇಷ್ಟ ಆಗಲ್ಲ ಅಂದರೆ ನೀವು ಅದನ್ನ ಸ್ಕಿಪ್ ಮಾಡ್ಬೋದು. ಇವಾಗ ಚಟ್ನಿ ರುಬ್ಬಿದೆಯಲ್ವಾ, ಹಾಕ್ಬಿಡೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆನಪಿರಲಿ, ನಾನು ಸ್ಟವ್ ಆಫ್ ಮಾಡಿ ಚಟ್ನಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇರೋದು. ನೋಡಿ, ಇವಾಗ ರೆಡಿ ಆಗಿದೆ. ಈಗ ಚಟ್ನಿ ರೆಡಿ ಆಗಿದೆ. ಬಿಸಿ ಅನ್ನ ಜೊತೆ ಸ್ವಲ್ಪ ತುಪ್ಪ ಹಾಕಿ ಕೊಡಿ, ಸೂಪರ್ ಆಗಿರುತ್ತೆ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ವೆರೈಟಿ ವೆರೈಟಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗತ್ತೆ. ಹಾಗೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ, ಹಾಗೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.